ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚೆಶು ಕನ್ನಡ ಲಾಗ್ಸ್. ನಮ್ಮನೇಲಿ ಸ್ವಲ್ಪ ಎಲ್ರಿಗೂ ಕೋಲ್ಡ್ ಆಗಿತ್ತು, ಹಾಗಾಗಿ ಮೆಣಸಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಬ್ಯುಸಿ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ವಿಡಿಯೋನ ಅಪ್ ಮಾಡಿದ್ದೀನಿ. ನಾನು ಇದಕ್ಕೆ ಅರ್ಧ ಅಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಎರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀವಿ, ಅದನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಮೆಣಸಿನ ಸಾಂಬಾರು ತುಂಬಾ ವರ್ಕ್ ಆಗುತ್ತೆ. ಸ್ವಲ್ಪ ಕಾಫ್ ಆಗ್ತಿದೆ ಮತ್ತು ಕೋಲ್ಡ್ ಆಗ್ತಿದೆ ಅಂತ ತಕ್ಷಣವೇ ಇದನ್ನು ಒಂದು ಎರಡು ಮೂರು ದಿನ ಮಾಡಿಕೊಂಡು ಊಟ ಮಾಡೋದ್ರಿಂದ ಆದಷ್ಟು ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಧನಿಯ ಹಾಕಬೇಕಿತ್ತು. ನಾನು ಧನಿಯ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಧನಿಯ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು. ಇದನ್ನು ಮಿಕ್ಸ್ ಮಾಡಾಗಿದೆ, ನೋಡ್ತಾ ಇರ್ಬೋದು. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಬೇಕಾದ್ರೆ ಬೆಳ್ಳುಳ್ಳಿನ ಹಾಕೋಬೋದು. ನಾನು ಎರಡು ಸಲ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ನಮ್ಮನೇಲಿ ತುಂಬ ಬೆಳ್ಳುಳ್ಳಿ ಲೈಕ್ ಮಾಡಲ್ಲ, ಹಾಗಾಗಿ ನಾನು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಿಲ್ಲ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಳತೆಯಲ್ಲಿ ನೀರು ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ಉಪ್ಪು ಹಾಕೋಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಚಶ್ವಿಕಾಗೂ ಸ್ಕೂಲ್ ರಜಾ ಇದೆ, ಹಾಗಾಗಿ ಸ್ವಲ್ಪ ಇವತ್ತು ಮನೇಲಿ ಕೆಲಸ ಲೇಟ್ ಆಗ್ತಾ ಇದೆ. ಈಗ ಮುಂದೆ ಸಲ ಮಧ್ಯಾಹ್ನನೇ ಅಡುಗೆನೂ ಮಾಡಿಬಿಟ್ಟು ಕೆಲಸನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಸಾಂಬಾರು ಕುದಿ ಬರೋಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ತೊಳ್ಕೊಬಿಡೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದೇ ಕೆಲಸದ ಬದಲು ನಿಂತ್ಕೊಳ್ಳೋ ಬದಲು ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡ್ರೆ ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಕುದಿಯೋವರೆಗೂ ಪಾತ್ರೆನಾದರೂ ತೊಳ್ಕೊಬೋದಲ್ಲ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಹಾಗೆ ಹೆಂಗಿದ್ರೂ ಮಧ್ಯಾಹ್ನ ಆಗಿದ್ದರಿಂದ ಅನ್ನಕ್ಕೆ ಇಟ್ಕೊಬಿಟ್ಟೆ ಜೊತೆಲೇ. ಈಗ ಸಾಂಬಾರು ಕುದೀತಾ ಇದೆ, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಮೂರು ಕುದಿ ಕುದಿಯೋಕೆ ಬಿಡಬೇಕು. ಈಗ ಸಾಂಬಾರು ರೆಡಿಯಾಗಿದೆ. ಒಂದು ಕಡೆ ಅನ್ನನೂ ರೆಡಿ ಆಗ್ತಾ ಇದೆ. ಸ್ವಲ್ಪ ನಾನು ವೀಡಿಯೋಸ್ನ ಡಿಲೇ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಈಗ ಚೆಶ್ವಿಕಾಗೆ ಸ್ಕೂಲ್ ಅಡ್ಮಿಷನ್ ಇದೆ, ಸ್ವಲ್ಪ ಆ ಕಡೆ ಫೋಕಸ್ ಮಾಡೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಅಡುಗೆ ಎಲ್ಲ ಆಗಿದೆ, ನಾಳೆ ಮಂಡೇ ಆಗಿರೋದ್ರಿಂದ ನಾಳೆ ದೇವ್ರ ಪೂಜೆ ಮಾಡಬೇಕು ಮನೆಯಲ್ಲಿ. ಹಾಗಾಗಿ ಯಾವಾಗ್ಲೂ ಭಾನುವಾರ ನೈಟ್ ಕ್ಲೀನ್ ಮಾಡ್ಕೋತಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಚೆಶ್ವಿಕನ ಹೊರಗಡೆ ಕರ್ಕೊಂಡು ಹೋಗೋಣ ನೈಟು ಅಂತ ಹೇಳ್ಬಿಟ್ಟು ಈಗಲೇ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಅಂತ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ವೀಕ್ಲಿ ಟೂ ಟೈಮ್ಸ್ ಡೀಪ್ ಕ್ಲೀನ್ ಮಾಡ್ಕೋತೀನಿ, ಸಂಡೇ ಮತ್ತು ಥರ್ಸ್ಡೇ. ಮನೆ ಸ್ವಲ್ಪ ಗಲೀಜಾಗಿದ್ರೂ ನಂಗೆ ಅಷ್ಟು ಇಷ್ಟ ಆಗಲ್ಲ, ಮನೆ ಕ್ಲೀನಾಗಿರಬೇಕು. ಅದರಲ್ಲೂ ಅಡುಗೆ ಮನೆ ಅಂತೂ ಸ್ವಲ್ಪ ಗಲೀಜಾದ್ರೂ ನೋಡೋಕ್ಕಾಗಲ್ಲ, ಹಾಗಾಗಿ ಅಲ್ಲಲ್ಲಲ್ಲೇ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದರಲ್ಲೂ ನೈಟ್ ಟೈಮು ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರ್ಬೇಕಂತೆ. ಏನಕ್ಕಪ್ಪ ಅಂದರೆ ಲಕ್ಷ್ಮೀ ನೈಟ್ ಟೈಮ್ ಬರೋದ್ರಿಂದ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಒಳ್ಳೆಯದು, ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಅದೇ ಅಡುಗೆ ಮನೆ ಮೇನ್ ಗಲೀಜಾಗಿದ್ದರೆ ದೇವರು ಮನೇಲಿ ನೆಲೆಸಲ್ಲ ಅನ್ನೋದೊಂದು ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾನು ಯಾವಾಗ್ಲೂ ಅಡುಗೆ ಮನೇನ ಆದಷ್ಟು ಕ್ಲೀನಾಗಿಡ್ತೀನಿ. ನೋಡ್ತಾ ಇರ್ಬೋದು ಇನ್ನೇನು ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿತಾ ಇದೆ.
ಇನ್ನು ಸಿಂಕ್ ಕ್ಲೀನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯುತ್ತೆ. ಮೇನು ಸಿಂಕ್ ಕ್ಲೀನಾಗಿದ್ದರೆ ನನಗೆ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಸ್ವಲ್ಪ ಗಲೀಜಾದ್ರೂ ಸಿಂಕಲ್ಲೇ ಅಲ್ವ ಪಾತ್ರೆ ತೊಳೆಯೋದು, ಹಾಗಾಗಿ ಮನೇಲಿ ಮಗು ಇರೋದ್ರಿಂದ ಆದಷ್ಟು ಸಿಂಕ್ನ ನಾನು ಕ್ಲೀನಾಗಿಡ್ತೀನಿ. ಆಲ್ಮೋಸ್ಟ್ ಇನ್ನೆಲ್ಲ ಮುಗೀತು. ನಾನು ಕೆಲಸ ಮಾಡಬೇಕಾದ್ರೆ ಚಶುಕನು ಮಧ್ಯ ಬರ್ತಾ ಇರ್ತಾಳೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ, ಹಾಗಾಗಿ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡೆ. ಹಾಗಾಗಿ ಅವಳು ನಾನು ಹ್ಯಾಂಡ್ ವಾಶ್ ಮಾಡ್ತೀನಂತ ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದಾಳೆ. ನೋಡ್ತಾ ಇರ್ಬೋದು ಫೈನಲಿ ಕ್ಲೀನ್ ಆದಮೇಲೆ ಅಡುಗೆ ಮನೆ ಈ ಥರ ಕಾಣ್ತಾ ಇದೆ. ಇವತ್ತಿನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.